नमस्ते वेलकम टू रायल किसान इन कन्नड यूट्यूब चानल इन्नु यारू नन्ना यूट्यूब चानल सब्सक्राइब माडिकोंडिल्ला आदष्टु बेग सब्सक्राइब माडिकोळ्ळि नानु माडुव रैतरिगे संबंधपट्ट एल्ल वीडियो निमगे फस्ट नोटिफिकेशन मुखांतर बरुत्तदे इवत्तिन रैतरिगे संबंधपट्ट वीडियो इल्लिदे नोडि ड्रोन 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 ಮದುವೆಗಳಲ್ಲಿ ಡ್ರೋನ್ ನೋಡಿದ್ದೀರಿ ಇನ್ನು ಮುಂದೆ ಹೊಲಗಳಲ್ಲಿ ಕೂಡ ಡ್ರೋನ್ ನೋಡಬಹುದು ದೇಶದ ಕೃಷಿ ಕ್ಷೇತ್ರದ ಆಧುನೀಕರಣ ಕೇಂದ್ರ ಸರ್ಕಾರದ ಪ್ರಮುಖ ಅಜೆಂಡಾಗಳಲ್ಲಿ ಒಂದಾಗಿದೆ ಎಂದು ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಹೇಳಿದರು ಹೊಸ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ ಕೇಂದ್ರ ಸರ್ಕಾರವು ರಾಷ್ಟ್ರೀಯ ಡ್ರೋನ್ ನೀತಿಯನ್ನು ಸೂಚಿಸುವುದರೊಂದಿಗೆ ಡ್ರೋನ್ ನಿಯಮಗಳು 2021 ಡ್ರೋನ್ಗಳ ಮಾಲೀಕತ್ವ ಮತ್ತು ಕಾರ್ಯಾಚರಣೆಗೆ ಹೆಚ್ಚು ಸುಲಭವಾಗಿದೆ ಅಲ್ಲದೆ ಕೃಷಿಯಲ್ಲಿ ಕೀಟನಾಶಕಗಳು ಮತ್ತು ಮಣ್ಣು ಮತ್ತು ಬೆಳೆ ಪೋಷಕಾಂಶಗಳೊಂದಿಗೆ ಡ್ರೋನ್ಗಳ ಬಳಕೆಗೆ ಪ್ರಮಾಣಿತ ಕಾರ್ಯಾಚರಣಾ ವಿಧಾನವನ್ನು ಮಾಡಲಾಗಿದೆ ಇಂದು ಕಾರ್ಯಕ್ರಮವೊಂದರಲ್ಲಿ ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಬಿಡುಗಡೆ ಮಾಡಿದರು ಈ ಸಂದರ್ಭದಲ್ಲಿ ತೋಮರ್ ಮಾತನಾಡಿ ಡ್ರೋನ್ ಬಳಕೆಯಿಂದ ರೈತರಿಗೆ ಸಾಕಷ್ಟು ಅನುಕೂಲವಾಗಲಿದೆ ಕೃಷಿ ಸುಲಭವಾಗುತ್ತದೆ ಹಾಗೂ ಹೊಸ ಉದ್ಯೋಗಾವಕಾಶಗಳು ಹೆಚ್ಚಲಿವೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶದ ಕೃಷಿ ಕ್ಷೇತ್ರದ ಆಧುನೀಕರಣವು ಕೇಂದ್ರ ಸರ್ಕಾರದ ಪ್ರಮುಖ ಅಜೆಂಡಾಗಳಲ್ಲಿ ಒಂದಾಗಿದೆ ಎಂದು ತೋಮರ್ ಹೇಳಿದರು ಕೃಷಿಯಲ್ಲಿ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಲು ಸರ್ಕಾರ ನಿರಂತರವಾಗಿ ಪ್ರಯತ್ನ ನಡೆಸುತ್ತಿದೆ ಕೃಷಿ ಕ್ಷೇತ್ರದಲ್ಲಿ ಉತ್ಪಾದಕತೆ ಹಾಗೂ ದಕ್ಷತೆ ಹೆಚ್ಚಿಸುವ ಸಲುವಾಗಿ ಕೃಷಿ ಕ್ಷೇತ್ರದಲ್ಲಿ ಎಲ್ಲಾ ನಿಯಮಗಳು ಮತ್ತು ಮುನ್ನೆಚ್ಚರಿಕೆಗಳೊಂದಿಗೆ ಇಂದು ಡ್ರೋನ್ ನೀತಿಯ ಹೊಸ ಆಯಾಮವನ್ನು ಸೇರಿಸಲಾಗಿದೆ ಎಂದು ತೋಮರ್ ಹೇಳಿದರು ಡ್ರೋನ್ ಮೂಲಕ ಮಿಡತೆ ದಾಳಿಯನ್ನು ನಿಯಂತ್ರಿಸಲಾಯಿತು ಕಳೆದ ವರ್ಷ ಡ್ರೋನ್ ಸೇರಿದಂತೆ ಹೊಸ ತಂತ್ರಜ್ಞಾನದ ಮೂಲಕ ದೇಶದಲ್ಲಿ ಮಿಡತೆ ಏಕಾಏಕಿ ನಿಯಂತ್ರಿಸಲಾಗಿದೆ ಎಂದು ತೋಮರ್ ಉಲ್ಲೇಖಿಸಿದ್ದಾರೆ ಕೃಷಿ ಆಧಾರಿತ ನಮ್ಮ ದೇಶದಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನೀತಿಗಳು ಯಾವಾಗಲೂ ಕೃಷಿ ಮತ್ತು ರೈತರನ್ನು ಆದ್ಯತೆಯಲ್ಲಿ ಇರಿಸಿಕೊಂಡು ಸಿದ್ಧವಾಗಿವೆ ಕೃಷಿ ಕ್ಷೇತ್ರದ ಪ್ರಗತಿಯಲ್ಲಿ ರೈತರು ಮತ್ತು ವಿಜ್ಞಾನಿಗಳ ಕೊಡುಗೆ ಅಪಾರವಾಗಿದೆ ಅದೇ ಸಮಯದಲ್ಲಿ ಸರ್ಕಾರದ ಜವಾಬ್ದಾರಿಗಳು ಮತ್ತು ರೈತ ಸ್ನೇಹಿ ನೀತಿಗಳಿಂದಾಗಿ ಭಾರತವು ಹೆಚ್ಚಿನ ಕೃಷಿ ಉತ್ಪನ್ನಗಳ ವಿಷಯದಲ್ಲಿ ವಿಶ್ವದಲ್ಲೇ ಮೊದಲ ಅಥವಾ ಎರಡನೆಯ ಸ್ಥಾನದಲ್ಲಿದೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಭಿಯಾನವನ್ನು ಪ್ರಾರಂಭಿಸಲಾಗಿದೆ ಇಂದು ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸುವುದರ ಜೊತೆಗೆ ಉತ್ತಮ ಗುಣಮಟ್ಟ ಮತ್ತು ಜಾಗತಿಕ ಗುಣಮಟ್ಟವನ್ನು ಪೂರೈಸುವ ಉತ್ಪನ್ನಗಳ ಅವಶ್ಯಕತೆಯಿದೆ ಎಂದು ಕೃಷಿ ಸಚಿವರು ಹೇಳಿದರು 2014 ರಿಂದ ಇಲ್ಲಿಯವರೆಗೆ ರೈತರ ಆದಾಯವನ್ನು ದ್ವಿಗುಣಗೊಳಿಸಬೇಕು ಎಂಬುದಕ್ಕೆ ಪ್ರಧಾನಿ ಒತ್ತು ನೀಡಿ ಈ ನಿಟ್ಟಿನಲ್ಲಿ ಯೋಜನೆಗಳನ್ನು ರೂಪಿಸಲಾಗಿದೆ ರೈತರ ಖಾತೆಗೆ ಹಣ ಹಾಕುವ ಅಭೂತಪೂರ್ವ ಕೆಲಸ ನಡೆದಿದೆ ರೈತರು ಲೇವಾದೇವಿಗಾರರ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಮತ್ತು ಕೃಷಿಗಾಗಿ ಅವರಿಗೆ ಸುಲಭವಾದ ಸಾಲವನ್ನು ಪಡೆಯಲು ಸರ್ಕಾರವು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಭಿಯಾನವನ್ನು ಪ್ರಾರಂಭಿಸಿದೆ ಬದಲಾವಣೆ ಎಫ್ಪಿಒ ನಿಂದ ಬರುತ್ತದೆ ಸೂಕ್ಷ್ಮ ನೀರಾವರಿ ಯೋಜನೆಯ ಲಾಭವು ರೈತರಿಗೆ ಸಿಗುತ್ತಿದೆ 1,00,000 ಕೋಟಿ ರೂಪಾಯಿಗಳ ಕೃಷಿ ಮೂಲಸೌಕರ್ಯ ನಿಧಿಯಿಂದ ಖಾಸಗಿ ಹೂಡಿಕೆ ಮೂಲಕ ಸೌಲಭ್ಯಗಳನ್ನು ಒದಗಿಸಲು ಪ್ರಯತ್ನಿಸಲಾಗುತ್ತಿದೆ 10,000 ಹೊಸ ರೈತ ಉತ್ಪಾದಕ ಸಂಸ್ಥೆಗಳ ಎಫ್ಪಿಒ ರಚನೆಯು ರೈತರನ್ನು ದುಬಾರಿ ಬೆಳೆಗಳತ್ತ ಆಕರ್ಷಿಸಲು ಮತ್ತು ಮಾತುಕತೆಗೆ ಅನುಕೂಲವಾಗುವಂತೆ ಪ್ರಾರಂಭಿಸಿದೆ ಈಗ ಒಂದು ಪ್ರಶ್ನೆ ಅದು ಎನ್ನಪ್ಪ ಅಂದರೆ ಕೃಷಿಯಲ್ಲಿ ತಂತ್ರಜ್ಞಾನ ಕುಡಿದರೆ ತುಂಬಾನೇ ಒಳ್ಳೆಯ ವಿಷಯ ಆದರೆ ಈ ಒಂದು ಆಧುನಿಕ ಬೆಳವಣಿಗೆಗಳನ್ನು ರೈತರಿಗೆ ಹೇಗೆ ಮನವರಿಕೆ ಮಾಡಿಸಲಾಗುವುದು ಎಂದು ಸರ್ಕಾರ ಉತ್ತರ ನೀಡಿಲ್ಲ ಮತ್ತು ಈ ಎಲ್ಲ ವಿಚಾರಗಳಿಗೆ ತುಂಬಾ ಹಣ ಬೇಕಾಗುತ್ತೆ ಆ ಹಣದ ಮೂಲ ಎಲ್ಲಿಂದ ಬರಬಹುದು ಎಂಬ ಸ್ಪಷ್ಟತೆ ನೀಡುವಲ್ಲಿ ಸರ್ಕಾರ ಹಿಂದಾಗುತ್ತಿದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ